ವಿದ್ಯಾರ್ಥಿಗಳೇ ನಾವು ಈಗಾಗಲೇ ಶಿಥಿಲೀಕರಣದ ಬಗ್ಗೆ ಅಧ್ಯಯನ ಮಾಡಿದ್ದೇವೆ ಶಿಥಿಲೀಕರಣದಿಂದ ಹೇಗೆ ಭೂಸ್ವರೂಪಗಳು ಸವಕಳಿಗೆ ಈಡಾಗುತ್ತವೆ ಅನ್ಯಾಚ್ಛಾದನೆಗೆ ಈಡಾಗುತ್ತವೆ ಅನ್ನೋದನ್ನ ನಾವು ನೋಡಿದ್ದೇವೆ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ವೆದರಿಂಗ್ ಬೈ ವೆದರಿಂಗ್ ಬೈ ವೇರಿಯಸ್ ಟೈಪ್ ಆಫ್ ವೆದರಿಂಗ್ ದ ರಾಕ್ ಸ್ಟ್ರಾಟಾಸ್ ಆರ್ ಎರೋಡೆಡ್ ದ ವೆದರ್ ಬೈ ವೆದರ್ ಎಲಿಮೆಂಟ್ಸ್ ಸೋ ದ ಇಟ್ ಇಸ್ ಕಾಲ್ಡ್ ಆಸ್ ವೆದರಿಂಗ್ ಅಂಡ್ ದ ಲ್ಯಾಂಡ್ ಫಾರ್ಮ್ಸ್ ಅಗ್ರೇಡೆಡ್ ನಾವು ನೋಡಿದ್ದೇವೆ ವಾಯುಗುಣದ ಘಟಕಾಂಶಗಳಿಂದ ಹೇಗೆ ಶಿಥಿಲೀಕರಣ ಸಂಭವಿಸುತ್ತದೆ ಅಂತ ಹೇಳಿ ಹಾಗೆ ಇನ್ನೊಂದು ರೀತಿಯಲ್ಲಿ ಕೂಡ ಭೂಮಿಯು ಅನ್ಯಾಚ್ಛಾದನೆಗೆ ಒಳಗಾಗುತ್ತದೆ ಅದನ್ನ ಡೆನ್ಯುಡೇಷನ್ ಅಂತ ಕರೀತಾರೆ ಡೆನ್ಯುಡೇಷನ್ ಡೆನ್ಯುಡೇಷನ್ ಅಥವಾ ನಗ್ನೀಕರಣ ನಗ್ನೀಕರಣ ಅಥವಾ ಅದನ್ನ ಸವಕಳಿ ಅಂತ ಕರೀಬಹುದು ಡೆನ್ಯುಡೇಷನ್ ಡೆನ್ಯುಡೇಷನ್ ಅನ್ನೋದು ಡೆನ್ಯುಡೇರ್ ಎಂಬ ಲ್ಯಾಟಿನ್ ಪದದಿಂದ ಬಳಕೆಗೆ ಬಂದಿದೆ ಇದು ಭೂ ಮೇಲ್ಭಾಗವನ್ನು ನಗ್ನಗೊಳಿಸುತ್ತದೆ ಅದಕ್ಕಾಗಿ ನಗ್ನೀಕರಣ ಅಂದರೆ ಭೂಮಿಯ ಹೊರ ಆವರಣವನ್ನು ಇದು ಸವೆಯಿಸ್ತದೆ ಮೇಲಿನ ಪದರನ್ನು ಅದು ಕಿತ್ತಾಕ್ಬಿಡ್ತದೆ ಅದಕ್ಕಾಗಿ ಅದಕ್ಕೆ ನಗ್ನೀಕರಣ ಅಂತ ಕರೆದರು ಮೇಲ್ಭಾಗದ ಶಿಲಾಪದರುಗಳನ್ನು ನಗ್ನಗೊಳಿಸುವುದು ಅಥವಾ ಸವೆಯಿಸುವುದು ಅದು ನಗ್ನೀಕರಣ ಡೆನ್ಯುಡೇಷನ್ ಡೆನ್ಯುಡೇರ್ ಎನ್ನುವ ಶಬ್ದದಿಂದ ಅದು ಬಳಕೆಗೆ ಬಂತು ದ ರಿಮೂವಲ್ ಆಫ್ ರಾಕ್ ಮೆಟೀರಿಯಲ್ಸ್ ಆನ್ ದಿ ಅಪ್ಪರ್ ಸರ್ಫೇಸ್ ಆಫ್ ದಿ ಅರ್ತ್ ದ ರಾಕ್ ಸ್ಟ್ರಾಟಾಸ್ ಆರ್ ಎರೋಡೆಡ್ ದೇ ಆರ್ ರಿಮೂವ್ಡ್ ಫ್ರಾಮ್ ವೇರ್ ದೇ ಹ್ಯಾವ್ ಇನ್ ದ ಒರಿಜಿನಲ್ ಪ್ಲೇಸ್ ದೇ ಆರ್ ರಿಮೂವ್ಡ್ ಆ್ಯಂಡ್ ದೇ ಆರ್ ಟ್ರಾನ್ಸ್ಪೋರ್ಟೆಡ್ ಆ್ಯಂಡ್ ಡೆಪೋಸಿಟೆಡ್ ಸಮ್ವೇರ್ ಎಲ್ಸ್ ಗ್ರಡೇಷನ್ ಟೇಕ್ಸ್ ಪ್ಲೇಸ್ ಅಲ್ಲಿ ಏನಾಗ್ತದೆ ಆ ಶಿಲಾಸ್ವರೂಪಗಳು ಸವಕಳಿ ಹೊಂತವೆ ಎರೋಡ್ ಆಗ್ತವೆ ಡೆನ್ಯೂಡ್ ಆಗ್ತವೆ ಮತ್ತು ಅದು ಸಾಗಾಟಗೊಳಗಾಗ್ತದೆ ಮತ್ತು ಇನ್ನೆಲ್ಲ ಒಂದು ಕಡೆ ಸಂಚಯನಕ್ಕೆ ಒಳಗಾಗ್ತವೆ ಅದೊಂದು ದೀರ್ಘವಾದ ಪ್ರೊಸೆಸ್ ಇದನ್ನೇ ಡೆನ್ಯುಡೇಷನ್ ಅಂತ ಕರೆಯೋದು ಕೆಲವೊಂದು ಏಜೆಂಟ್ಸ್ ಆಫ್ ಡೆನ್ಯುಡೇಷನ್ ಅಂತಿದೆ ಡೆನ್ಯುಡೇಷನ್ ಅನ್ನು ಮಾಡುವಂತಹ ಕೆಲವೊಂದು ಶಕ್ತಿಗಳು ಕರ್ತೃಗಳು ನೈಸರ್ಗಿಕ ಕರ್ತೃಗಳು ಈ ನೈಸರ್ಗಿಕ ಕರ್ತೃಗಳ ನಿರಂತರ ಬದಲಾವಣೆ ಆಂತರಿಕ ಮತ್ತು ಬಾಹ್ಯ ಶಕ್ತಿಗಳು ಅಂತ ಕರೀತಾರೆ ಇಂಟರ್ನಲ್ ಅಂಡ್ ಮತ್ತು ಎಕ್ಸ್ಟರ್ನಲ್ ಫೋರ್ಸಸ್ಗಳು ಇಲ್ಲಿ ಡೆನ್ಯುಡೇಷನ್ ವರ್ಕ್ ಅನ್ನು ಮಾಡ್ತವೆ ಈ ನೈಸರ್ಗಿಕ ಕರ್ತೃಗಳು ಅಥವಾ ನ್ಯಾಚುರಲ್ ಏಜೆಂಟ್ಸ್ ಆಫ್ ಡೆನ್ಯುಡೇಷನ್ ಯಾವುದು ಫಸ್ಟ್ ಒನ್ ಈಸ್ ರಿವರ್ ನದಿಗಳು ರಿವರ್ಸ್ ನದಿಗಳು ನದಿಗಳು ಡೆನ್ಯುಡೇಷನ್ ಏಜೆಂಟ್ ಆಗಿ ವರ್ಕ್ ಮಾಡ್ತವೆ ಸಾಮಾನ್ಯವಾಗಿ ನದಿ ವ್ಯೂಹಗಳು ಎಲ್ಲಿವೆ ಅಲ್ಲಿ ಈ ರೀತಿಯ ಅನ್ಯಾಚ್ಛಾದನೆಯನ್ನು ನಾವು ನೋಡ್ತೇವೆ ನದಿಗಳು ಉಪನದಿಗಳು ನದಿ ವ್ಯೂಹಗಳು ಡ್ರೈನೇಜ್ ಸಿಸ್ಟಮ್ ದ ವರ್ಕ್ ಆಫ್ ರಿವರ್ ಈಸ್ ಅಬ್ಸರ್ವ್ಡ್ ವೇರ್ ದರ್ ಈಸ್ ರಿವರ್ ಸಿಸ್ಟಮ್ ಡ್ರೈನೇಜ್ ಸಿಸ್ಟಮ್ ವರ್ಕ್ ಆಫ್ ಎರೋಜನ್ ಆರ್ ಡೆನ್ಯುಡೇಷನ್ ಆಫ್ ರಿವರ್ ಈಸ್ ಅಬ್ಸರ್ವ್ಡ್ ಇನ್ ದ ಏರಿಯಾ ವೇರ್ ದರ್ ಆರ್ ಸಿಸ್ಟಮ್ ಆಫ್ ರಿವರ್ ದಟ್ ಈಸ್ ಡ್ರೈನೇಜ್ ಸಿಸ್ಟಮ್ ನಂತರ ಅಂಡರ್ಗ್ರೌಂಡ್ ವಾಟರ್ ಅಂತರ್ಜಲ ಅಂಡರ್ಗ್ರೌಂಡ್ ವಾಟರ್ ಅಂಡರ್ಗ್ರೌಂಡ್ ವಾಟರ್ ಕೂಡ ಅನ್ಯಾಚ್ಛಾದನೆಯನ್ನು ಉಂಟು ಮಾಡ್ತವೆ ಅಂತರ್ಜಲ ಭೂಮಿಯ ಅಡಿಯ ನೀರು ಅಂತರ್ಜಲ ವಾಟರ್ ಇನ್ಸೈಡ್ ದಿ ಅರ್ತ್ ಸರ್ಫೇಸ್ ಭೂಮಿಯ ಅಡಿಯಲ್ಲಿ ನೀರು ಪ್ರವಹಿಸ್ತಾ ಇರ್ತದೆ ಫ್ಲೋ ಆಫ್ ವಾಟರ್ ಇನ್ಸೈಡ್ ದಿ ಅರ್ತ್ ಬಿಲೋ ದಿ ಸರ್ಫೇಸ್ ಆಫ್ ದಿ ಅರ್ತ್ ಅಂಡರ್ ನಿತ್ ರಾಕ್ ಸ್ಟ್ರಾಟಾ ವಾಟರ್ ಫ್ಲೋಸ್ ಇಟ್ ಇಸ್ ಕಾಲ್ಡ್ ಎಸ್ ಅಂಡರ್ಗ್ರೌಂಡ್ ವಾಟರ್ ಸಾಮಾನ್ಯವಾಗಿ ಲೈಮ್ಸ್ಟೋನ್ ಏರಿಯಾದಲ್ಲಿ ಸುಣ್ಣಗಲ್ಲಿನ ಪ್ರದೇಶಗಳು ಅಂತ ಏನು ಕರೀತಾರೆ ಯಾವ ಪ್ರದೇಶದಲ್ಲಿ ವ್ಯಾಪಕವಾಗಿ ಸುಣ್ಣಗಲ್ಲು ಆವರಿಸಿಕೊಂಡಿವೆ ಅಂತಲ್ಲಿ ಅಂತರ್ಜಲದ ಸವೆತವನ್ನು ನಾವು ನೋಡ್ತೇವೆ ಅದನ್ನೇ ಕಾರ್ಸ್ಟ್ ಟೊಪೋಗ್ರಫಿ ಅಂತ ಕರೀತಾರೆ ಕಾರ್ಸ್ಟ್ ಟೊಪೋಗ್ರಫಿ ಸುಣ್ಣಗಲ್ಲಿನ ಪ್ರದೇಶಗಳು ಅಲ್ಲಿ ಅಂತರ್ಜಲದ ಸವೆತದ ಕಾರ್ಯವನ್ನು ನಾವು ನೋಡುತ್ತೇವೆ ನೆಕ್ಸ್ಟ್ ಕಮ್ಸ್ ಗ್ಲೇಷಿಯರ್ಸ್ ಹಿಮನದಿಗಳು ಗ್ಲೇಷಿಯರ್ಸ್ ಹಿಮನದಿಗಳು ಹಿಮನದಿಗಳು ಕೂಡ ನಗ್ನೀಕರಣವನ್ನು ಉಂಟು ಮಾಡುತ್ತವೆ ಹಿಮನದಿಗಳು ಗ್ಲೇಷಿಯರ್ಸ್ ಮೂವಿಂಗ್ ಮಾಸ್ ಆಫ್ ಐಸ್
Glacier means moving mass of ice, drifting mass of ice, floating mass of ice. Himanadi andre hima jarte irtade. Ilijalina unta adu pravahista irtade. Adu kuda nagneekaranavannu untu maduttade. Samanyavagi dhruviya hagu ettarada pradeshagalalli kandu bartave. It is observed in polar and in the mountainous area. It is observed in polar areas, North Pole and South Polar area, where the area is ice clad, and in the very highest mountain peaks, alli kandu bartave, Himalayadanta pradeshagalalli. Next comes winds, gaaligalu. Gaali kuda savetavannu untu maduttade. Anyachchadanayannu maduttade, work of wind. It is observed in the arid and semi-arid regions, in the desert and semi-desert area, where temperature is high, rainfall is less, this type of erosion is observed. Yalli shushka vatavarana ide, are shushka pradesha ide, marubhumi are marubhumi, yalli gaali teevravagi beestade, alli gaaliya karyavanna naavu nodutteve. Aanantaradalli barudu sea waves, samudrada alegalu, work of sea waves. ಸಮುದ್ರದ ಅಲೆಗಳು ಕೂಡ ಸಮೇತವನ್ನು ಉಂಟು ಮಾಡುತ್ತವೆ ಸಿ ವೇವ್ಸ್ ಐದನೇದಾಗಿ ಸಿ ವೇವ್ಸ್ ಸಮುದ್ರದ ಅಲೆಗಳು ಅಲೆಗಳು ಇವುಗಳನ್ನು ನಾವು ಸಮುದ್ರ ತೀರದಲ್ಲಿ ನೋಡುತ್ತೇವೆ ವರ್ಕ್ ಆಫ್ ಸಿ ವೇವ್ಸ್ ಹ್ಯಾಪನ್ಸ್ ಆರ್ ಅಬ್ಸರ್ವ್ಡ್ ಇನ್ ದ ಕೋಸ್ಟ್ ಆಫ್ ದಿ ಸಿ ಅಲಾಂಗ್ ದಿ ಕೋಸ್ಟ್ ಆಫ್ ದ ಸಿ ಓಷನ್ ಏರಿಯಾ ಅಲ್ಲಿ ನಾವು ಇದನ್ನ ನಾವು ನೋಡ್ತೇವೆ ಕಡಲ ಕೊರತ ಅಂತ ಹೇಳ್ತೇವಲ್ಲ ಅದು ಸಮುದ್ರದ ಅಲೆಗಳಿಂದ ಉಂಟಾಗುವಂತ ಅನ್ಯಾಚ್ಛಾದನೆ ಸವೆತಗಳ ಶಕ್ತಿಗಳು ಸವೆತವನ್ನು ಉಂಟು ಮಾಡುವಂತ ನೈಸರ್ಗಿಕ ಕರ್ತೃಗಳು ನ್ಯಾಚುರಲ್ ಏಜೆಂಟ್ಸ್ ಆಫ್ ಡೆನಿಡೇಷನ್ ಆಲ್ ದೀಸ್ ಫೈವ್ ರಿವರ್ ಗ್ಲೇಷಿಯರ್ ಅಂಡರ್ಗ್ರೌಂಡ್ ವಾಟರ್ ವಿಂಡ್ ಅಂಡ್ ಸೀ ವೇವ್ಸ್ ಆರ್ ಏಜೆಂಟ್ಸ್ ಆಫ್ ಡೆನಿಡೇಷನ್ ಅವು ಸವೆತವನ್ನು ಉಂಟು ಮಾಡ್ತವೆ ಸಾಗಾಟವನ್ನು ಉಂಟು ಮಾಡ್ತವೆ ಸಂಚಯನವನ್ನು ಉಂಟು ಮಾಡ್ತವೆ ಆ ಭೂಸ್ವರೂಪವನ್ನು ವಿರೂಪಣಗೊಳಿಸ್ತವೆ ಆ ರೀತಿ ಈಗ ನಾವು ಒಂದಾದ ನಂತರ ಒಂದನ್ನು ಕಲಿಯುವ ಲೆಟ್ ಅಸ್ ಸ್ಟಡಿ ಒನ್ ಬೈ ಒನ್ ಫಸ್ಟ್ ಕಮ್ಸ್ ವರ್ಕ್ ಆಫ್ ವಿಂಡ್ ವರ್ಕ್ ಆಫ್ ರಿವರ್ ಮೊದಲಿಗೆ ನದಿಯ ಕಾರ್ಯವನ್ನು ನೋಡುವ ವರ್ಕ್ ಆಫ್ ರಿವರ್ ನದಿಯ ಕಾರ್ಯ ವರ್ಕ್ ಆಫ್ ರಿವರ್ ನದಿಯ ಕಾರ್ಯ ನದಿಯ ಕಾರ್ಯ ನದಿಯ ಕಾರ್ಯ ಏನು ವರ್ಕ್ ಆಫ್ ವಿಂಡ್ ಭೂಮಿಯು ನಿರಂತರ ಸವೆತಕ್ಕೆ ಈಡಾಗ್ತದೆ ಬದಲಾವಣೆಗೆ ಉಂಟಾಗ್ತದೆ ದ ಅರ್ಥ್ ಸರ್ಫೇಸ್ ಅಂಡರ್ಗೋಸ್ ಕಂಟಿನ್ಯೂಸ್ ಎರೋಷನ್ ಇಟ್ ಟ್ರಾನ್ಸ್ಫಾರ್ಮ್ಸ್ The shape of the Earth's surface is changed by natural agent, mainly river. Nadiya karya dodda pramanadalli naavu nodutteve. Drainage system ante karitaralla. Avu nadi, upanadi, ivella seri drainage system aagtade. Prapanchada ella bhagadalli samanyavagi nadigalu kandu bartave. Bahuteka bhubhagagalalli nadigalive. ನದಿಯು ಸಾಮಾನ್ಯವಾಗಿ ಶುದ್ಧ ನೀರನ್ನು ಹೊಂದಿರುತ್ತದೆ ರಿವರ್ಸ್ ಯೂಸಲಿ ಕಂಟೈನ್ ಸಾಫ್ಟ್ ವಾಟರ್ ಸಮುದ್ರವನ್ನು ಸೇರುವ ತನಕ ಅದು ಅನೇಕ ಕ್ರಿಯೆಯನ್ನು ನಡೆಸುತ್ತದೆ ನ ಹರಿಯುವಂತ ನದಿ ತನ್ನ ಉಗಮ ಸ್ಥಳದಿಂದ ಅಂತಿಮವಾಗಿ ಏನು ಸಮುದ್ರವನ್ನು ಸಂಗಮಿಸುತ್ತದೆ ಅಲ್ಲಿಯವರೆಗೆ ಅದು ಅನೇಕ ರೀತಿಯಲ್ಲಿ ಸವೆತವನ್ನು ಉಂಟು ಮಾಡುತ್ತವೆ ಅನೇಕ ಕಾರ್ಯವನ್ನು ಉಂಟು ಮಾಡುತ್ತದೆ ನ್ಯಾಚುರಲ್ ಕೋರ್ಸ್ ಆಫ್ ರಿವರ್ ಇದು ತನ್ನ ಪಾತ್ರದ ಗುಂಟೆಯನ್ನು ಸ್ವಾಭಾವಿಕವಾಗಿ ಹರಿತಾ ಇರ್ತದಲ್ಲ ಅದು ಅನೇಕ ನೈಸರ್ಗಿಕ ಕ್ರಿಯೆಯನ್ನು ನಡೆಸ್ತದೆ ಅದಕ್ಕೆ ಸಾಕಷ್ಟು ಕಾಲಾವಧಿ ತಗಲ್ತದೆ ಸಾವಿರಾರು ವರ್ಷಗಳಲ್ಲಿ ನದಿಯೊಂದು ಭೂಸ್ವರೂಪವನ್ನೇ ಬದಲಾಯಿಸಬಲ್ಲ ಶಕ್ತಿಯನ್ನು ಹೊಂದಿದೆ ಆ ರೀತಿ ಸಾಮಾನ್ಯವಾಗಿ ನದಿಗೆ ನೀರಿನ ಮೂಲ ಮಳೆ ಸೋರ್ಸ್ ಆಫ್ ವಾಟರ್ ಟು ರಿವರ್ ಈಸ್ ಮೇನ್ಲಿ ರೇನ್ಫಾಲ್ ಮಳೆ ಅಂತರ್ಜಲ ಅಂಡರ್ಗ್ರೌಂಡ್ ವಾಟರ್ ಹಿಮನದಿ ಸಮ್ ರಿವರ್ಸ್ ಆರ್ ಗ್ಲೇಷಿಯರ್ ರಿವರ್ಸ್ ಗ್ಲೇಷಿಯೇಟೆಡ್ ರಿವರ್ಸ್ ಕೆಲವೊಂದು ನದಿಗಳು ಮೂಲತಃ ಹಿಮ ನದಿಗಳು ನದಿಯ ಹುಟ್ಟುವ ಸ್ಥಳವನ್ನ ನದಿಯ ಉಗಮ ಸ್ಥಳ ಅಂತ ಕರೀತಾರೆ ಒರಿಜಿನ್ ಆಫ್ ರಿವರ್
ಒರಿಜಿನ್ ಆಫ್ ರಿವರ್ ನದಿಯ ಉಗಮ ಅಂದರೆ ನದಿಯು ಹುಟ್ಟುವ ಸ್ಥಳ ನದಿಯ ಉಗಮ ಸ್ಥಳ ಎಲ್ಲಿ ನದಿ ಆರಂಭ ಆಗ್ತದೆ ಎಲ್ಲಿ ನದಿ ಹುಟ್ಟುತ್ತದೆ ಅದನ್ನು ಒರಿಜಿನ್ ಆಫ್ ರಿವರ್ ಅಂತ ಕರೀತಾರೆ ನದಿಯ ಉಗಮ ಸ್ಥಳ ಸೋರ್ಸ್ ಆಫ್ ದಿ ರಿವರ್ ನದಿ ಅಲ್ಲಿಂದ ಆರಂಭ ಆಗ್ತದೆ ನದಿಯ ಹುಟ್ಟುವ ಸ್ಥಳ ಸಮುದ್ರವನ್ನು ಏನು ಸೇರ್ತದೆ ಅದು ಅದು ಮೌತ್ ಆಫ್ ದಿ ರಿವರ್ ಸಮುದ್ರವನ್ನು ಸೇರುವ ಭಾಗ ಮೌತ್ ಆಫ್ ದಿ ರಿವರ್ ಎಲ್ಲಿ ಹೋಗಿ ಅದು ಸಮುದ್ರವನ್ನು ಸೇರ್ತದೆ ಅಂತಿಮವಾಗಿ ಅದನ್ನ ನದಿಯ ಮುಖಜ ನದಿಯ ಮುಖ ಅಂತ ಕರೀತಾರೆ ಸೊ ಮೌತ್ ಆಫ್ ದಿ ರಿವರ್ ಸಮುದ್ರವನ್ನು ಸೇರುವಂತಹ ಭಾಗ ಈ ನಡುವಿನ ಏನಿದೆ ಪಾತ್ರ ಏನಿದೆ ನದಿಯು ತನ್ನ ಹುಟ್ಟಿನ ಸ್ಥಳದಿಂದ ಉಗಮ ಸ್ಥಳದಿಂದ ಸಮುದ್ರದವರೆಗೆ ಹರಿದು ಹೋಗ್ತದಲ್ಲ ಆ ಮಾರ್ಗವನ್ನ ನದಿಯ ಪಾತ್ರ ಅಂತ ಕರೀತಾರೆ ರಿವರ್ ಕೋರ್ಸ್ ರಿವರ್ ಕೋರ್ಸ್ ನದಿಯ ಉಗಮ ಸ್ಥಳದಿಂದ ಸಮುದ್ರವನ್ನ ಸಂಗಮಿಸುವವರೆಗಿನ ನದಿಯ ಮಾರ್ಗವನ್ನ ರಿವರ್ ಕೋರ್ಸ್ ದ ರಿವರ್ ಕೋರ್ಸ್ ಈಸ್ ದ ಪಾತ್ ಆಫ್ ದಿ ರಿವರ್ ವೇರ್ ಇಟ್ ಮೂವ್ಸ್ ಫ್ರಮ್ ಒರಿಜಿನ್ ಅಂಡ್ ವೇರ್ ಇಟ್ ಜಾಯಿನ್ಸ್ ಟು ದ ಸಿ ರಿವರ್ ಕೋರ್ಸ್ ಮೀನ್ಸ್ ಇಟ್ ಇಸ್ ಅ ಪಾತ್ ಆಫ್ ದಿ ರಿವರ್ ಬಿಟ್ವೀನ್ ಒರಿಜಿನ್ ಆಫ್ ದಿ ರಿವರ್ ಅಂಡ್ ಮೌತ್ ಆಫ್ ದಿ ರಿವರ್ ವೇರ್ ಇಟ್ ಫ್ಲೋಸ್ ಇನ್ ದ ನ್ಯಾಚುರಲ್ ವೇ ಕೋರ್ಸ್ ಇನ್ ದ ವೇ ಇನ್ ದ ನ್ಯಾಚುರಲ್ ಪಾತ್ ಮಾರ್ಗ ಹರವು ರನ್ ಆಫ್ ಅಂತ ಏನು ಕರೀತಾರೆ ಈಗ ಮಳೆಯ ನೀರು ಭೂಮಿ ಬಿದ್ದಾಗ ಅದು ಕೊರಕಲುಗಳಲ್ಲೆಲ್ಲ ಹರಿತದೆ ಸರವುಗಳೆಲ್ಲ ಹರಿತದೆ ಆ ಕೊರಕಲುಗಳೆಲ್ಲ ಏನಾಗುತ್ತವೆ ಭೂಮಿ ಮೇಲೆ ಹರಿದು ಹೋಗುವಂತ ನೀರು ಮಳೆ ನೀರು ಬಿತ್ತುಕೊಳ್ಳೆ ಇಳಿಜಾರಿನ ಗುಂಟ ಎಲ್ಲ ಹರಿತದಲ್ಲ ಅದನ್ನೇ ರನಾಪ್ ಅಂತ ಕರೆಯೋದು ಮೇಲ್ಮೈ ನೀರು ಕೊರಕಲುಗಳೆಲ್ಲ ಹರಿತದೆ ಸಣ್ಣ ಕೊರಕಲು ದೊಡ್ಡ ಕೊರಕಲು ದೊಡ್ಡ ಕೊರಕಲಲ್ಲಿ ಹರಿದ್ರೆ ಅದನ್ನು ಹಳ್ಳ ಅಂತ ಕರೆದ್ರು ಹಳ್ಳಗಳೆಲ್ಲ ಸೇರಿ ಒಂದು ದೊಡ್ಡ ಹೊಳೆ ಆಗ್ತದೆ ಹೊಳೆಗಳೆಲ್ಲ ಸೇರಿ ನದಿ ಉಪನದಿ ಆಗ್ತದೆ ಉಪನದಿ ಸೇರಿ ನದಿ ಆಗ್ತದೆ ಹೀಗಾಗಿ ಅದೇ ಡ್ರೈನೇಜ್ ಸಿಸ್ಟಮ್ ಅಂದ್ರೆ ಅದು ಚಿಕ್ಕ ಚಿಕ್ಕ ಹಳ್ಳಗಳು ಕೊಳ್ಳಗಳು ಹೊಳೆಗಳು ನದಿ ಉಪನದಿಗಳು ಎಲ್ಲ ಸೇರಿಕೊಂಡು ಒಂದು ನದಿ ವ್ಯೂಹ ನದಿ ವ್ಯವಸ್ಥೆ ಡ್ರೈನೇಜ್ ಸಿಸ್ಟಮ್ ಆಗೋದು ಆ ರೀತಿ ಮತ್ತು ಎರಡು ನದಿಯ ವ್ಯೂಹಗಳನ್ನು ಪ್ರತ್ಯೇಕಿಸುವ ಉನ್ನತ ಶ್ರೇಣಿಯನ್ನು ಜಲವಿಭಾಜಕ ಅಂತ ಕರೀತಾರೆ ವಾಟರ್ ಡಿವೈಡ್ ಅಂತ ಬರ್ತಾರೆ ವಾಟರ್ ಡಿವೈಡ್ ಜಲವಿಭಾಜಕ ಜಲವಿಭಾಜಕ ಅಂದ್ರೆ ಏನು ವಾಟರ್ ಡಿವೈಡ್ ವಾಟರ್ ಡಿವೈಡ್ ಅಥವಾ ಇದನ್ನ ವಾಟರ್ ಶೆಡ್ ಅಂತ ಕರೀತಾರೆ ವಾಟರ್ ಶೆಡ್ ಜಲವಿಭಾಜಕ ಜಲವಿಭಾಜಕ ಅಂದ್ರೆ ಒಂದು ಉನ್ನತವಾದ ಪರ್ವತ ಇರಬಹುದು ಗುಡ್ಡ ಬೆಟ್ಟ ಇರಬಹುದು ಅದು ನದಿಯ ನೀರನ್ನು ಪ್ರತ್ಯೇಕಿಸ್ತದೆ ಎರಡು ಅಥವಾ ಮೂರು ಅಥವಾ ಇನ್ನೂ ಹೆಚ್ಚಿನ ನದಿಗಳಿದ್ದರೆ ನದಿಯ ನೀರನ್ನು ಪ್ರತ್ಯೇಕಿಸುವುದು ಆ ಪರ್ವತದ ಇಳಿಜಾರಿನ ಬದಿಯಲ್ಲಿ ಒಂದಿಷ್ಟು ನದಿಗೆ ನೀರನ್ನು ಒದಗಿಸ್ತದೆ ಇನ್ನೊಂದು ಮಗ್ಗಲಲ್ಲಿ ಒಂದಿಷ್ಟು ನದಿಗೆ ನೀರನ್ನು ಒದಗಿಸ್ತದೆ ನೀರನ್ನು ಪ್ರತ್ಯೇಕಿಸುವ ಸೀಮೆ ಡಿವೈಡ್ ಲೈನ್ ಅದು ವಾಟರ್ ಡಿವೈಡ್ ವಾಟರ್ ಶೆಡ್ ಸೆಪರೇಟ್ಸ್ ವಾಟರ್ ಬಿಟ್ವೀನ್ ಟು ರಿವರ್ಸ್ ವಾಟರ್ ಶೆಡ್ ಆರ್ ವಾಟರ್ ಡಿವೈಡ್ ಈಸ್ ದ ಏ ವಾಟರ್ ಲೈನ್ ಆರ್ ದ ಹೈಯೆಸ್ಟ್ ಹೈಟ್ ಏರಿಯಾ ಆರ್ ದ ಏರಿಯಾ ವಿಚ್ ಸೆಪರೇಟ್ಸ್ ವಾಟರ್ ಬಿಟ್ವೀನ್ ಟು ರಿವರ್ಸ್ ಯುಟಿಲಿಟಿ ಈಸ್ ಹ್ಯಾವಿಂಗ್ ಮೋರ್ ಹೈಟ್ ಆ ರೀತಿ ಸಾಮಾನ್ಯವಾಗಿ ನಾವು ಪಶ್ಚಿಮ ಘಟ್ಟವನ್ನು ನೋಡುತ್ತೇವೆ ಪಶ್ಚಿಮ ಘಟ್ಟ ಅಂದರೆ ನೈಸರ್ಗಿಕ ಜಲ ವಿಭಾಜಕ ಪಶ್ಚಿಮ ಘಟ್ಟದ ಪಶ್ಚಿಮಕ್ಕೂ ನದಿಗಳು ಹರಿತವೆ ಪೂರ್ವಕ್ಕೂ ನದಿ ಹರಿತವೆ ವಾಟರ್ ಡಿವೈಡ್ ಅಂದರೆ ಹಾಗೆ ಟ್ರಿಬ್ಯೂಟರಿ ಅಂದರೆ ಉಪನದಿಗಳು ಸಣ್ಣ ಸಣ್ಣ ನದಿಗಳು ಉಪನದಿ ಉಪನದಿ ಹೋಗಿ ಮುಖ್ಯ ನದಿಗೆ ಸೇರಿಕೊಳ್ಳುತ್ತದೆ ಟ್ರಿಬ್ಯೂಟರಿ ಅಂದರೆ ಉಪನದಿ ಟ್ರಿಬ್ಯೂಟರಿ ಅಂದರೆ ಉಪನದಿ ಸಣ್ಣ ನದಿ ಶಾಖಾ ನದಿ ಅದು ಹೋಗಿ ಮುಖ್ಯ ನದಿಗೆ ಸೇರೋದು ಆ ರೀತಿ ಉಪನದಿ ಮತ್ತು ನದಿ ಕೂಡುವುದನ್ನ ಸಂಗಮ ಅಂತ ಕರೀತಾರೆ ನದಿ ಮತ್ತು ಉಪನದಿ ಕೂಡುತ್ತದಲ್ಲ ಅದನ್ನ ನದಿಯ ಸಂಗಮ ಅಂತ ಕರೀತಾರೆ ಕಾನ್ಫ್ಲೂಯೆನ್ಸ್ ಕಾನ್ಫ್ಲೂಯೆನ್ಸ್ ನದಿ ಸಂಗಮ ನದಿ ಸಂಗಮ ಅಂದ್ರೆ ಉಪನದಿ ಹೋಗಿ
ನದಿಯನ್ನು ಕೂಡೋ ಸ್ಥಳ, ಉಪನದಿ ಮತ್ತು ಮುಖ್ಯ ನದಿ ಸೇರೋ ಸ್ಥಳ ನದಿ ಉಪ ಸಂಗಮ. ನಾವು ನೋಡ್ತೇವೆ ಗಂಗಾ ಯಮುನಾ ಸಂಗಮ ಅಲಹಾಬಾದ್ನಲ್ಲಿ ಆಗ್ತದೆ. ಗಂಗಾ ಮತ್ತು ಯಮುನಾ ನದಿ ಕೂಡುವಲ್ಲಿ ಅಲಹಾಬಾದ್ ನಗರ ಇದೆ. ಹಾಗೆ ನದಿ ಉಪನದಿಗಳೆಲ್ಲ ಸೇರುವಂಥ ಪ್ರದೇಶವನ್ನು ಹಾಗೆ ಕರೀತಾರೆ. ಮತ್ತು ಡ್ರೈನೇಜ್ ಬೇಸಿನ್, ಜಲಾನಯನ ಪ್ರದೇಶ ಅಂತ ಇರ್ತದೆ. ಜಲಾನಯನ ಪ್ರದೇಶ ಡ್ರೈನೇಜ್ ಬೇಸಿನ್, ಜಲಾನಯನ ಪ್ರದೇಶ. ಜಲಾನಯನ ಪ್ರದೇಶ ಅಂದರೆ ಯಾವೆಲ್ಲ ಪ್ರದೇಶದಲ್ಲಿ ಬೀಳುವಂಥ ಮಳೆಯ ನೀರು ಆ ನದಿಗೆ ಹೋಗಿ ಸೇರ್ತದೆ ಆ ಪ್ರದೇಶ ಡ್ರೈನೇಜ್ ಬೇಸನ್ನು. ನದಿಯ ಬೇಸಿನ್ ಅಂದ್ರೇನು? ಜಲಾನಯನ ಪ್ರದೇಶ ಅಂದರೆ ದ ಏರಿಯಾ ವೇರ್ ದಿ ರೇನ್ ಫಾ ವಾಟರ್ ಜಾಯಿನ್ಸ್ ದ ರಿವರ್. ಡ್ರೈನೇಜ್ ಬೇಸಿನ್ ಇಸ್ ದ ಏರಿಯಾ ಆ್ಯಂಡ್ ದ ರೈನ್ಫಾಲ್ ಇನ್ ದಟ್ ಏರಿಯಾ ಜಾಯಿನ್ಸ್ ದಟ್ ರಿವರ್. ಡ್ರೈನೇಜ್ ಬೇಸಿನ್ ಇಸ್ ದ ಏರಿಯಾ ಆ್ಯಂಡ್ ವೇರ್ ರೇನ್ ಆಕರ್ಸ್ ಇನ್ ದಟ್ ಏರಿಯಾ ಆ್ಯಂಡ್ ದ ರೈನ್ಫಾಲ್ ರೈನ್ ವಾಟರ್ ರನ್ ಆಫ್ ಜಾಯಿನ್ಸ್ ಟು ದಟ್ ಪರ್ಟಿಕ್ಯುಲರ್ ರಿವರ್. ಯಾವೆಲ್ಲ ಪ್ರದೇಶದ ನೀರು ಆ ನದಿಗೆ ಸೇರಿಕೊಳ್ತದೆ ನದಿಯ ಸುತ್ತಮುತ್ತಲಿನ ಭಾಗ ಎಲ್ಲ ಜಲಾನಯನ ಪ್ರದೇಶ ಆಗ್ತದೆ. ನದಿ, ಉಪನದಿ, ಶಾಖಾ ನದಿ ಇವೆಲ್ಲ ಇರ್ತದಲ್ಲ ಆ ಪ್ರದೇಶ, ಅದನ್ನು ಕ್ಯಾಚ್ಮೆಂಟ್ ಏರಿಯಾ ಅಥವಾ ಅಚ್ಚುಕಟ್ಟು ಪ್ರದೇಶ ಅಂತ ಕರೀತಾರೆ. ಸಣ್ಣ ಪುಟ್ಟ ನದಿಗಳು, ಹೊಳೆಗಳು, ಉಪನದಿಗಳು, ಮುಖ್ಯ ನದಿ ಇವೆಲ್ಲ ಸೇರಿಕೊಂಡು ಒಂದು ಕ್ಯಾಚ್ಮೆಂಟ್ ಏರಿಯಾ ಆಗ್ತದೆ. ಡ್ರೈನೇಜ್ ಬೇಸಿನ್ ಅಥವಾ ಕ್ಯಾಚ್ಮೆಂಟ್ ಏರಿಯಾ ಅಂತ ಕೂಡ ಕರೀತಾರೆ. ಇನ್ನು ನದಿಗೆ ಮೂರು ಪಾತ್ರಗಳಿರ್ತವೆ. ನದಿಯ ಮೂಲದಿಂದ ಸಂಗಮ ಸಮುದ್ರ ಸೇರುವವರೆಗೆ, ಫ್ರಮ್ ದಿ ಸೋರ್ಸ್ ಆಫ್ ದಿ ರಿವರ್ ಟು ದಿ ಮೌತ್ ಆಫ್ ದಿ ರಿವರ್, ರಿವರ್ ಇಸ್ ಹ್ಯಾವಿಂಗ್ ತ್ರೀ ಕೋರ್ಸಸ್, ತ್ರೀ ಸ್ಟೇಜಸ್. ಯಾವುದದು? ಮೂರು ಪಾತ್ರಗಳು, ಮೂರು ಅವಸ್ಥೆಗಳು, ಮೂರು ಪಾತ್ರಗಳು ಅಥವಾ ಅದನ್ನು ಮೂರು ಹಂತಗಳು ಅಂತ ಕರೀಬಹುದು. ತ್ರೀ ಸ್ಟೇಜಸ್. ಅಪ್ಪರ್ ಕೋರ್ಸ್ ಮೇಲಿನ ಪಾತ್ರ, ಅಪ್ಪರ್ ಕೋರ್ಸ್ ಮೇಲಿನ ಪಾತ್ರ, ಮೇಲಿನ ಪಾತ್ರ ಅಥವಾ ಇದನ್ನು ಪರ್ವತ ಪಾತ್ರ ಅಂತ ಕೂಡ ಕರೀತಾರೆ. ಪರ್ವತ ಪಾತ್ರ ಇದನ್ನೇ ಯುಕ್ತ ಸ್ಟೇಜ್, ಬಾಲ್ಯಾವಸ್ಥೆ ಅಂತ ಕೂಡ ಕರೆಯುವುದುಂಟು. ಯುಕ್ತ ಸ್ಟೇಜ್ ಬಾಲ್ಯಾವಸ್ಥೆ. ಬಾಲ್ಯಾವಸ್ಥೆ ನದಿಯ ಬಾಲ್ಯಾವಸ್ಥೆ ಅಪ್ಪರ್ ಕೋರ್ಸ್. ಆ ನಂತರ ಬರುವುದು ಮಿಡ್ಲ್ ಕೋರ್ಸ್. ಮಿಡ್ಲ್ ಕೋರ್ಸ್ ಮಧ್ಯ ಪಾತ್ರ. ಮಿಡ್ಲ್ ಕೋರ್ಸ್ ಮಧ್ಯ ಪಾತ್ರ ಅಥವಾ ಇದನ್ನು ವ್ಯಾಲಿ ಕೋರ್ಸ್ ಅಂತ ಕೂಡ ಕರೀತಾರೆ, ಅಥವಾ ಇದನ್ನು ಮ್ಯಾಚ್ಯೂರ್ ಸ್ಟೇಜ್ ಅಂತ ಕೂಡ ಕರೀತಾರೆ. ಮ್ಯಾಚ್ಯೂರ್ ಸ್ಟೇಜ್, ಮ್ಯಾಚ್ಯೂರ್ ಸ್ಟೇಜ್ ಅಂತ ಕೂಡ ಕರೀತಾರೆ. ಮಧ್ಯಪಾತ್ರ ಅಥವಾ ವ್ಯಾಲಿ ಕೋರ್ಸ್ ಮ್ಯಾಚ್ಯೂರ್ ಸ್ಟೇಜ್ ಅಂತ ಕೂಡ ಕರೀತಾರೆ. ಮೂರನೇದಾಗಿ ಲೋವರ್ ಕೋರ್ಸ್ ಕೆಳಪಾತ್ರ ಅಥವಾ ಇದು ಮುಪ್ಪಿನ ಅವಸ್ಥೆ. ಕೆಳಪಾತ್ರ ಲೋವರ್ ಕೋರ್ಸ್ ಮೂರನೆಯ ಪಾತ್ರ ಯಾವುದು? ಲೋವರ್ ಕೋರ್ಸ್ ಕೆಳಪಾತ್ರ ಓಲ್ಡ್ ಸ್ಟೇಜ್ ಮುಪ್ಪಿನ ಅವಸ್ಥೆ ವೃದ್ಧಾಪ್ಯ ಅವಸ್ಥೆ. ಸಾಮಾನ್ಯವಾಗಿ ನದಿಗಳಿಗೆ ಮೂರು ಅವಸ್ಥೆ ಇರ್ತದೆ, ಅಪ್ಪರ್ ಕೋರ್ಸ್, ಮಿಡ್ಲ್ ಕೋರ್ಸ್, ಲೋವರ್ ಕೋರ್ಸ್. ಬಾಲ್ಯಾವಸ್ಥೆ, ಪ್ರೌಢಾವಸ್ಥೆ, ಮುಪ್ಪಿನ ಅವಸ್ಥೆ. ಕೆಲವೊಂದು ನದಿಗಳು ಮುಪ್ಪಿನ ಅವಸ್ಥೆಗೆ ತಲುಪಿರುವುದಿಲ್ಲ, ಕೆಲವೊಂದು ನದಿಗಳು. ಆದರೆ ಬಹುತೇಕ ಭೂಮಿಯ ಮೇಲಿನ ದೊಡ್ಡ ದೊಡ್ಡ ನದಿಗಳು ಮೂರು ಹಂತವನ್ನು ಅನುಭವಿಸಿವೆ, ಮೂರು ಹಂತಕ್ಕೆ ಒಳಗಾಗಿವೆ. ಆ ರೀತಿ ಅಪ್ಪರ್ ಕೋರ್ಸ್ ಅಂದರೆ ಏನು? ಮೇಲ್ಪಾತ್ರ. ಅಪ್ಪರ್ ಕೋರ್ಸ್ ಅಂದರೆ ಮೇಲ್ಪಾತ್ರ ಅಥವಾ ಅದನ್ನು ಪರ್ವತ ಪಾತ್ರ ಅಂತ ಕೂಡ ಕರೀತಾರೆ. ಅಪ್ಪರ್ ಕೋರ್ಸ್, ಅಪ್ಪರ್ ಕೋರ್ಸ್ ಪರ್ವತ ಪಾತ್ರ, ಪರ್ವತ ಪಾತ್ರ ಅಪ್ಪರ್ ಕೋರ್ಸ್.
ಅಥವಾ ಮೇಲಿನ ಪಾತ್ರ ಸಾಮಾನ್ಯವಾಗಿ ನದಿಯ ಮೂಲದ ಸಮೀಪ ಇರ್ತದೆ ಅಪ್ಪರ್ ಕೋರ್ಸ್ ಆರ್ ಮೌಂಟೇನ್ ಕೋರ್ಸ್ ಈಸ್ ನಿಯರ್ ಬೈ ಸೋರ್ಸ್ ಆಫ್ ದಿ ರಿವರ್ ಒರಿಜಿನ್ ಆಫ್ ದಿ ರಿವರ್ ಸಾಮಾನ್ಯವಾಗಿ ಮೌಂಟೇನಸ್ ಅಂಡ್ ಹಿಲ್ ಏರಿಯಾ ಅಲ್ಲಿ ಅಪ್ಪರ್ ಕೋರ್ಸ್ ಈಸ್ ಸೀನ್ ಇನ್ ದ ಮೌಂಟೇನಸ್ ಏರಿಯಾ ಇನ್ ದ ಹಿಲ್ ಏರಿಯಾ ವೇರ್ ರಿವರ್ ಒರಿಜಿನ್ಸ್ ಬಹಳ ಕಡಿದಾದ ಇಳಿಜಾರು ಸ್ಟೀಪ್ ಸ್ಲೋಪ್ ದ ಮೌಂಟೇನ್ ಆರ್ ಹಿಲ್ ಸೋರ್ಸ್ ಆಫ್ ಒರಿಜಿನ್ ಈಸ್ ಹ್ಯಾವಿಂಗ್ ಸ್ಟೀಪ್ ಸ್ಲೋಪ್ ಕಡಿದಾದ ಇಳಿಜಾರು ಇರ್ತದೆ ಸ್ಪೀಡ್ ಆಫ್ ದಿ ರಿವರ್ ಇಸ್ ಮೋರ್ The velocity of the river is more. The flowing velocity is more because slope is steep. Gradient of slope is more. ಅಲ್ಲಿ ಸಾಮಾನ್ಯವಾಗಿ ಇಲ್ಲಿ ಸವೆತ ಪ್ರಧಾನ ಆಗಿರ್ತದೆ ಎರೋಜನ್ ವರ್ಕ್ ಪ್ರಧಾನವಾಗಿರ್ತದೆ ಇದನ್ನು ನಾವು ಬಾಲ್ಯಾವಸ್ಥೆ ಅಂತ ಕೂಡ ಕರೆಯೋದುಂಟು ಯುತ್ ಸ್ಟೇಜ್ ಬಾಲ್ಯಾವಸ್ಥೆ ಮಧ್ಯಪಾತ್ರ ಮಿಡ್ಲ್ ಕೋರ್ಸ್ ಅಥವಾ ಪ್ರೌಢಾವಸ್ಥೆ ಇದನ್ನು ವ್ಯಾಲಿ ಕೋರ್ಸ್ ಅಂತ ಕೂಡ ಕರೀತಾರೆ ಯೂಸ್ಯಲಿ ಇಟ್ ಈಸ್ ಇನ್ ದ ಪ್ಲೇಟೋ ಏರಿಯಾ ಇನ್ ದ ವ್ಯಾಲಿ ಏರಿಯಾ ಅಲ್ಲಂದ್ರೆ ವ್ಯಾಲಿ ರೀಜನ್ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮೇನ್ ಇರ್ತದೆ ವೆಲಾಸಿಟಿ ಹ್ಯಾಸ್ ಬಿಕಮ್ ಲಿಟ್ಲ್ ಲೆಸ್ ವೆಲಾಸಿಟಿ ಸ್ವಲ್ಪ ಕಮ್ಮಿ ಆಗಿರ್ತದೆ ಅಷ್ಟು ಸ್ಲೋಪ್ ಇರುವುದಿಲ್ಲ ಇದಕ್ಕೆ ಆದರೆ ವೆಲಾಸಿಟಿ ಇರ್ತದೆ ಇಲ್ಲ ಅಂತಲ್ಲ ಮೌಂಟೇನ್ ಕೋರ್ಸ್ಗಿಂತ ಸ್ವಲ್ಪ ಕಮ್ಮಿ ಇರ್ತದೆ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮೇನ್ ಇರ್ತದೆ ಸಾಗಾಣಿಕೆ ಮ್ಯಾಚ್ ಸ್ಟೇಜ್ ಅಂತ ಕರೀತಾರೆ ಇದಕ್ಕೆ ನೆಕ್ಸ್ಟ್ ಕಮ್ಸ್ ಓಲ್ಡ್ ಸ್ಟೇಜ್ ಪ್ರೌಢಾವಸ್ಥೆ ಕಳೆದ ನಂತರ ಬರುವುದು ವೃದ್ಧಾಪ್ಯಾವಸ್ಥೆ ಇಟ್ ಈಸ್ ಯೂಸಲಿ ಸೀನ್ ಇನ್ ನಿಯರ್ ಬೈ ರಿವರ್ ಡೆಲ್ಟಾ ನದಿ ಮುಖಜ ಭೂಮಿ ಏನಿರ್ತದೆ ಅಥವಾ ನದಿ ಹೋಗಿ ಸಮುದ್ರವನ್ನು ಸೇರ್ತದಲ್ಲ ನದಿಯ ಮುಖ ನಿಯರ್ ಬೈ ಸೀ ಅಲ್ಲಿ ಇದು ಕಂಡು ಬರ್ತದೆ ಹಿಯರ್ ದ ಲ್ಯಾಂಡ್ ಈಸ್ ಪ್ಲೇನ್ ಏರಿಯಾ River course or river course is very, river is flowing in a plain course. The course of the river is very plain, slope is very less. It is usually river plains, plain area. Ilijar kadime, istaravada patram, broad river course. Slope is less, width is more. Depth is less, width is more. Arid. Deposition work is made. ಸಂಚಯನ ಕಾರ್ಯವನ್ನು ನಾವು ಪ್ರಧಾನವಾಗಿ ಕಾಣುತ್ತೇವೆ ನದಿಯ ಕಾರ್ಯ ಈ ಮೂರು ಹಂತದಲ್ಲಿ ಮೂರು ಪಾತ್ರದಲ್ಲಿ ಮೂರು ಅವಸ್ಥೆಯಲ್ಲಿ ನಡೀತದೆ ಮೌಂಟೇನ್ ಕೋರ್ಸಲ್ಲಿ ಒಂದಿಷ್ಟು ಆಕ್ಟಿವಿಟೀಸ್ ನಡೀತದೆ ಮಿಡ್ಲ್ ಕೋರ್ಸಲ್ಲಿ ಒಂದಿಷ್ಟು ಆಕ್ಟಿವಿಟೀಸ್ ನಡೀತದೆ ಓಲ್ಡ್ ಸ್ಟೇಜಲ್ಲಿ ಒಂದಿಷ್ಟು ಆಕ್ಟಿವಿಟೀಸ್ ನಡೀತದೆ ಮೂರು ಹಂತಗಳಲ್ಲಿ ನಾವು ನೋಡ್ತೇವೆ ಅದರ ವರ್ಕ್ ಹೇಗಿರ್ತದೆ ತ್ರೀ ಟೈಪ್ಸ್ ಆಫ್ ವರ್ಕ್ ರಿವರ್ ವರ್ಕ್ಸ್ ಇನ್ ತ್ರೀ ಟೈಪ್ ವರ್ಕ್ ಆಫ್ ರಿವರ್ ಈಸ್ classified into three type which is called as erosion saveta savetavanu untu martade saveta transportation saganike untu martade sagata idu third one is deposition sanchayana ಈ ಮೂರು ಕ್ರಿಯೆಯನ್ನು ಅದು ನಡೆಸ್ತದೆ ಒಂದು ಹರಿಯುವ ನದಿ ಇದೆಯಲ್ಲ ಮೂರು ಬಗೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತದೆ ತ್ರೀ ಟೈಪ್ ಆಫ್ ಆಕ್ಷನ್ ತ್ರೀ ಟೈಪ್ ಆಫ್ ವರ್ಕ್ ಈಸ್ ಡನ್ ಬೈ ರಿವರ್ ಮೂರು ರೀತಿಯ ಕಾರ್ಯವನ್ನು ಅದು ಮಾಡ್ತದೆ ಯಾವುದೇ ನದಿ ತನ್ನ ಮಾರ್ಗದ ಉಂಟ ಮೂರು ಅವಸ್ಥೆಯನ್ನು ಹೊಂದುತ್ತದೆ ಮೂರು ಪಾತ್ರವನ್ನು ದಾಟಿ ಬರ್ತದೆ ಮೂರು ರೀತಿಯಲ್ಲಿ ಅದು ಕ್ರಿಯೆಯನ್ನು ನಡೆಸ್ತದೆ ಸವೆತ ಸಾಗಾಣಿಕೆ ಸಂಚಯನ ಎರೋಜನ್ ಎರೋಜನ್ ಟ್ರಾನ್ಸ್ಪೋರ್ಟೇಷನ್ ಡಿಪೋಸಿಷನ್ ಶಿಲಾಭಾಗವನ್ನು ಸವೆಸುವುದು ಎರೋಡಿಂಗ್ ದ ರಾಕ್ ಸ್ಟ್ರಾಟ ಡೆನ್ಯೂಡಿಂಗ್ ದ ರಾಕ್ ಸ್ಟ್ರಾಟ ಪಿಕ್ಕಿಂಗ್ ಅಪ್ ದ ರಾಕ್ ಮೆಟೀರಿಯಲ್ಸ್ ಫ್ರಮ್ ದ ರಾಕ್ ಬೆಡ್ಸ್ ಆರ್ ರಾಕ್ ಸ್ಟ್ರಾಟ ಅದು ದೂರಕ್ಕೆ ಸಾಗಿಸುವುದು ಟ್ರಾನ್ಸ್ಪೋರ್ಟಿಂಗ್ ದ ಡೆಬ್ರೀಸ್ ಆರ್ ದ ರಾಕ್ ಮೆಟೀರಿಯಲ್ ದಟ್ ಈಸ್ ಕಾಲ್ಡ್ ಲೋಡ್ ಆಫ್ ದಿ ರಿವರ್ ನದಿಯ ಭಾರ ಲೋಡ್ ಆಫ್ ದಿ ರಿವರ್ ಅಂದ್ರೆ ನದಿಯನ್ನು ಸವೆಯಿಸ್ತದಲ್ಲ ಕಲ್ಲು ಮಣ್ಣೆಲ್ಲ ಸಂಗ್ರಹಿಸ್ತದಲ್ಲ ಏನ ಸವೆತ ಕಾರ್ಯ ಮಾಡಿಕೊಂಡು ಅದೇನು ಸಂಗ್ರಹಿಸ್ತದೆ ರಾಕ್ ಮೆಟೀರಿಯಲ್ಸ್ ಅದನ್ನು ಲೋಡ್ ಆಫ್ ದಿ ರಿವರ್ ಅಂತ ಕರೀತಾರೆ ಅದನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡ್ತದೆ ಇಟ್ ಟ್ರಾನ್ಸ್ಪೋರ್ಟ್ ದ ರಾಕ್ ಮೆಟೀರಿಯಲ್ಸ್ ಲೋಡ್ ಆಫ್ ದಿ ರಿವರ್ ದ ಟ್ರಾನ್ಸ್ಪೋರ್ಟೇಷನ್ ಡಿಪೆಂಡ್ಸ್ ಆನ್ ವೆಲಾಸಿಟಿ ಆಫ್ ದಿ ರಿವರ್ ಸ್ಲೋಪ್ ಆಫ್ ದಿ ರಿವರ್ ಕೋರ್ಸ್ ಹಾಗೂ ವಾಲ್ಯೂಮ್ ಆಫ್ ದಿ ರಿವರ್ ವಾಟರ್ ಕಂಟೆಂಟ್ ಎಷ್ಟಿದೆ ಅನ್ನೋದ್ರ ಮೇಲೆ ಅದು ವ್ಯತ್ಯಾಸ ಆಗ್ತದೆ
ವೇರಿಯಸ್ ಟೈಪ್ಸ್ ಆಫ್ ಎರೋಜನ್ ನಾವು ನೋಡ್ತೇವೆ, ಅದನ್ನು ಮುಂದಿನ ತರಗತಿಯಲ್ಲಿ ಮುಂದುವರಿಸೋಣ. ಥ್ಯಾಂಕ್ ಯು.